ಪಾದಯಾತ್ರಾರ್ಥಿಗಳಿಗೆ ಸೇವಾ ಸಿದ್ಧತೆ. ಗುಡ್ಡಾಪುರ ದಾನಮ್ಮ ದೇವಿ ಪಾದಯಾತ್ರಾರ್ಥಿಗಳು, ಸಿದ್ದೇಶ್ವರ ಗಲ್ಲಿಯ ದಾನಮ್ಮ ದೇವಿ ಸೇವಾ ಸಮಿತಿ. ತೀರ್ಥಾಳ ಪಟ್ಟಣದ ಸಿದ್ದೇಶ್ವರ ಗಲ್ಲಿಯ ದಾನಮ್ಮ ದೇವಿ ಸೇವಾ ಸಮಿತಿಯವರು ಚೂಡಾ ಉಂಡಿ ಹಾಗೂ ಬಿಸಿಲರಿ ನೀರಿನ ಬಾಟ್ಲಿ ವ್ಯವಸ್ಥೆ ಸಿದ್ಧತೆಯನ್ನು ಭಾನುವಾರದಂದು ಮಾಡಿಕೊಂಡರು. ಚಟ್ಟಿ ಅಮಾವಾಸ್ಯೆಯಂದು ನಡೆಯುವ ಮಹಾರಾಷ್ಟ್ರದ ಗುಡ್ಡಾಪುರ ದಾನಮ್ಮ ದೇವಿ ಜಾತ್ರೆಗೆ ಪಾದಯಾತ್ರೆ ಮೂಲಕ ತೆರಳುವ ಯಾತ್ರಿಕರಿಗೆ ಈ ಸೇವೆ ನಡೆಯಲಿದೆ. ಪೂರ್ವ ಸಿದ್ಧತಾ ಕಾರ್ಯದಲ್ಲಿ ಅಪ್ಪು ಮಂಗಸುಳಿ, ಬಸವರಾಜ್ ಪಟ್ಟಣ ಶೆಟ್ಟಿ, ಸಚಿನ್ ಅವರಾದಿ, ಅನಿಲ್ ಹಂಜಿ, ರಮೇಶ್ ಪಟ್ಟಣ ಶೆಟ್ಟಿ, ಅಲ್ಲಪ್ಪ ಯಾದವಾಳ್, ಮಹೇಶ್ ಕಿತ್ತೂರ್, ರವಿ ಅವರಾದಿ, ರಮೇಶ್ ಶೆಡ್ಬಾಳ್, ವಿಜಯ್ ಬಿದ್ದರ್ಗಿ, ಪ್ರಮೋದ್ ಸೊಟ್ಟಿ, ವಿನಯ್ ಬ್ಯಾಕೋಡ್, ರಾಹುಲ್ ಬಿರಾದಾರ್, ಸುರೇಶ್ ಪಟ್ಟಣ ಶೆಟ್ಟಿ ಸೇರಿದಂತೆ ಅನೇಕರು ಈ ಸೇವಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಈ ಕುರಿತು ಸಮಿತಿಯ ಶ್ರೀನಾಥ್ ಶೆಟ್ಟಿ ಅವರು ಮಾಹಿತಿಯನ್ನು ನೀಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವು ಚಟ್ಟಿ ಅಮಾವಾಸ್ಯೆಯಂದು ಜರುಗುವ ಗುಡ್ಡಾಪುರ ಶ್ರೀ ದಾನಮ್ಮ ದೇವಿ ಜಾತ್ರೆ ಅಂಗವಾಗಿ ಹೊರಡ್ತಕ್ಕಂಥ ಎಲ್ಲ ಪಾದಯಾತ್ರಾರ್ಥಿಗಳಿಗೆ ಸೋಮವಾರ ದಿನಾಂಕ 21/11/2022 ಕಕ್ಮರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶ್ರೀ ದಾನಮ್ಮ ದೇವಿ ಸೇವಾ ಸಮಿತಿ ಸಿದ್ದೇಶ್ವರಲ್ಲಿ ತೀರ್ಥಾಯವರ ವತಿಯಿಂದ ಉಪಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. ಈ ಉಪಹಾರ ಮತ್ತು ನೀರಿನ ವ್ಯವಸ್ಥೆಯ ಪೂರ್ವ ತಯಾರಿ ಸಲುವಾಗಿ ಸಿದ್ದೇಶ್ವರದಲ್ಲಿಯ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಎಲ್ಲ ಸದ್ಭಕ್ತರು ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಅದರಂತೆ ನಾವು ಸತತವಾಗಿ 3 ವರ್ಷದವರೆಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಿರುತ್ತೇವೆ. ಈ ಸಲ ನಾವು ಚುನಾವಣೆ ಚೂಡ ಮತ್ತು ನೀರಿನ ಬಾಟ್ಲಿ ಕೊಡುವ ವ್ಯವಸ್ಥೆ ಮಾಡಿಕೊಂಡಿರ್ತೇವೆ. ಈ ಸೇವಾ ಕಾರ್ಯಕ್ಕೆ ಎಲ್ಲ ಸದ್ಭಕ್ತರು ತನು ಧನ ಮನದಿಂದ ಸಹಕಾರವನ್ನು ಕೊಟ್ಟಿರುತ್ತಾರೆ. ಅವರೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು ಹಾಗೂ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತ ಮತ್ತು ಪಾದಯಾತ್ರಿಗಳಿಗೆ ಶುಭಾಶಯನ ನಮ್ಮ ಸಮಿತಿ ಪರವಾಗಿ ಎಲ್ಲ ಸದ್ಭಕ್ತರ ಪರವಾಗಿ ಕೋರುತ್ತೇವೆ.